ನನ್ನ ಹೆಸರು ಜ್ಯೋತಿ, ಮುಳ್ಳೂರಿಂದ ಬಂದಿದ್ದೀನಿ. ಹುಣಸೂರು ತಾಲೂಕು, ನಾನು ತಂದೆ ಪಾತ್ರ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಜಯಂತಿ, ಮುಳ್ಳೂರಿಂದ ಬಂದಿದ್ದೀನಿ. ಹುಣಸೂರು ತಾಲೂಕು, ನಾನು ಅಮ್ಮನ ಪಾತ್ರ ಮಾಡ್ತಾ. ನನ್ನ ಹೆಸರು ಬೇಬಿ, ಮುಳ್ಳೂರು ಹುಣಸೂರು ತಾಲೂಕಿನಿಂದ ಬಂದಿದ್ದೀನಿ. ನಾನು ಮಗಳ ಪಾತ್ರ ಮಾಡ್ತಾ ಇದ್ದೀನಿ. ಬಮ್ಮ ಬೇಬಿ, ನಿನಗೆ ಈ ವರ್ಷ ಮದುವೆ ಮಾಡಬೇಕು ಅಂದ್ಕೊಂಡಿದ್ದೀವಿ. ನನಗೆ ಈ ವರ್ಷ ಮದುವೆ ಇಷ್ಟ ಇಲ್ಲ, ನಾನು ಮುಂದಕ್ಕೂ ಓದಬೇಕಂತ ಇದ್ದೀನಿ. ಮದುವೆ ಆದಮೇಲೆ ಓದುವಂತೆ, ಪರವಾಗಿಲ್ಲ ಬಿಡು, ನಿನ್ನ ಗಂಡ ಓದಿಸ್. ಈಗಿನ ಕಾಲದಲ್ಲಿ ಯಾರು ಓದಿಸ್ತಾರೆ? ನಿನ್ನ ಗಂಡ ಓದಿಸ್ತಾರೆ, ನಿನ್ನ ಗಂಡಂಗೆ ಎಷ್ಟೇ ಆಗಲಿ ಎರಡನೇ ಮದುವೆ ತಾನೇ. ಯಾಕೆ ಎರಡನೇ ಮದುವೆ? ನನಗೊಂದು ಚೂರು ಇಷ್ಟ ಇಲ್ಲ, ನಾನು ಈ ಮದುವೆನೇ ಆಗಲ್ಲ. ಯಾಕೆ ಎರಡನೇ ಮದುವೆ ಅಂದ ತಕ್ಷಣ ಬೇಡ ಅಂತಿ? ಈಗ ಎಲ್ಲರೂ ಎರಡನೇ ಮದುವೆ ಆಗ್ತಾ ಇಲ್ವಾ? ಅದಕ್ಕೆ ನೀವು ಮಕ್ಕಳ ಬಾಳನೇ ಹಾಳು ಮಾಡಬೇಕು ಅಂತ ಇದ್ದೀರಾ? ನೀನ್ ಸುಖವಾಗಿರ್ಬೇಕು ಅಂತ ತಾನೇ ನಾವು ಮಾಡ್ತಾ ಇರೋದು? ಅಕ್ಕೆ ಎರಡನೇ ಮದುವೆ ಮಾಡ್ತಾ ಇದ್ದೀರಾ ಸುಖವಾಗಿರ್ಬೇಕು ಅಂತ? ಅವರು ಎರಡನೇ ಮದುವೆ ಆದ್ರೂ ಪರವಾಗಿಲ್ಲ, ಶ್ರೀಮಂತ್ರ ಅವರು, ನಿನ್ ಸುಖವಾಗಿರ್ಬೋದು ಅಲ್ಲಿ. ಶ್ರೀಮಂತ್ರ ಆದ್ರೆ ಏನು, ಅವ್ರಿಗೆ ಜಾಸ್ತಿ ವಯಸ್ಸಾಗಿದೆ ಅಲ್ಲ, ಅದಕ್ಕೆ ನನ್ನ ಮದ್ವೆ ಆಗಲ್ಲ. ಈ ಮದ್ವೆನೇ ಒಂದ್ ಚೂರು ಇಷ್ಟ ಇಲ್ಲ. ಶ್ರೀಮಂತ ನಿನ್ ಮದ್ವೆ ಆಗ್ಲೇಬೇಕು. ನನ್ ಮದ್ವೆ ಆಗಲ್ಲ ಅಂದ್ರೆ ಆಗಲ್ಲ. ಯಾಕಾಗದಿಲ್ಲ? ನಿನ್ ಮಗ್ಳೆ ಅಲ್ಲ, ನಿನ್ ಆಗದೆ ಹೋದ್ರೆ ಯಾಕಾಗದಿಲ್ಲ? ನನ್ ಇಷ್ಟ ಇಲ್ಲ ಮದ್ವೆ, ಅವ್ನ್ ಜಾಸ್ತಿ ವಯಸ್ಸಾಗಿದೆ, ನನ್ಗೊಂದ್ ಚೂರು ಇಷ್ಟ ಇಲ್ಲ. ಇನ್ ಯಾವಾಗ ಹುಡ್ಕಿದ್ರು ಇಂತ ಸಂಬಂಧ ಸಿಗೋದಿಲ್ಲ, ಮದ್ವೆ ಆಗ್ಲೇಬೇಕು. ನಿನ್ ಕದಕ್ಕೆ ಓದಿಸ್ತಿದ್ದು ಅಪ್ಪನ ಮಾತ ಕೇಳಲ್ಲ. ಅಪ್ಪನ ಮಾತು ಅಂತ ಎರಡನೇ ಮದ್ವೆ ಆಗಕ್ ನನ್ಗೆ ಇಷ್ಟ ಇಲ್ಲ. ನನ್ ಬಾಳ್ ನಾನ್ ಹಾಳು ಮಾಡೋಕ್ ನನ್ಗೆ ಇಷ್ಟ ಇಲ್ಲ. ನಾವ್ ಇಷ್ಟ ವರ್ಷ ನಿನ್ನ ಸಾಕಿದ್ದು ನಮ್ಮ ಮಾತ್ ಕೇಳಲಿ ಅಂತ ವಾದ ಮಾಡ್ಲಿ ಅಂತ ಅಲ್ಲ. ವಾದ ಮಾಡೋದಂದ್ರೆ ನಿನ್ಗೆ ಎರಡನೇ ಮದುವೆ ಮಾಡಿ ನೀವು ಈ ತರ ನನ್ ಬಾಳ್ನೇ ಹಾಳು ಮಾಡ್ಬೇಕು ಅಂತ ಇದ್ರೆ ನಿಮ್ಮಿಷ್ಟ. ಸುಮ್ನಾಗೆ ನನ್ಗಿಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ನಮ್ಮ ಮಾತ್ ಕೇಳಲೇಬೇಕು ನೀನು. ನನ್ ಕೇಳಲ್ಲ, ನಾನು ಈ ಮನೇನೆ ಬಿಟ್ಬಿಟ್ಟು ಹೊಂಟಾಯ್ತೀನಿ. ಕೇಳಲೇಬೇಕು, ನಾನು ಈ ಮನೇನೆ ಬಿಟ್ಬಿಟ್ಟು ಹೊಂಟಾಯ್ತೀನಿ. ಪಾತ್ರ ಹೇಳಿದ್ವಿ ಅಲ್ವಾ, ಏನಂತ ಹೇಳಿದ್ವಿ ಪಾತ್ರ? 18 ವರ್ಷದ ಹುಡುಗಿ, 35 ವರ್ಷದ ಹುಡುಗ, ಅವನಿಗೆ ಎರಡನೇ ಮದುವೆ ಆಗೈತೆ ಅಂತ ಹೇಳಿದ್ರಿ. ನಿಮ್ಮ ಪಾತ್ರದ ಬಗ್ಗೆ ಏನು ಯೋಚನೆ ಮಾಡಿದೆ ನೀನು? ನನಗೆ 18 ವರ್ಷ, ಅವ್ರಿಗೆ 35 ವರ್ಷ, ಅಕ್ಕ ಅಕ್ಕ ಜೋಡಿ ಆಗಲ್ಲ. ನಮಗೆ ಚಿಕ್ಕ ವಯಸ್ಸಾಗಿದ್ರು ಅವ್ರಿಗೆ ಜಾಸ್ತಿ ವಯಸ್ಸಾಗಿತ್ತೆ, ಮತ್ತು ಎರಡನೇ ಮದುವೆ ಆಗವ್ರೆ, ಅದು ಇಷ್ಟ ಆಗಲಿಲ್ಲ. ಅವಾಗ ನೀನು ಏನು ಮಾಡಬೇಕು ಅಂತ ಅಂದ್ಕೊಂಡೆ? ಅಪ್ಪ ಅಮ್ಮಂಗೆ ಏನು ಹೇಳಬೇಕು ಅಂತ ಅಂದ್ಕೊಂಡೆ? ಅವ್ರಿಗೆ ನನಗೆ ತಿಳಿದ ಮಟ್ಟಿಗೆ ಹೇಳಬೇಕು ಅಂದ್ಕೊಂಡೆ. ನೀ ಹಂಗೆ ಅಂದ್ಕೊಂಡಂಗೆ ಆಯ್ತಾ? ಇಲ್ಲ, ಅವರು ಆ ಥರ ಅನ್ಬಾರ್ದಿತ್ತು. ಯೋಚನೆ ಮಾಡಿ, ನಿನಗೆ 21 ವರ್ಷದ ಹುಡುಗನೇ ಮದುವೆ ಮಾಡ್ತೀನಿ ಅಂತ ಹೇಳಬೇಕಾಯಿತು. ಹಂಗೆ 35 ವರ್ಷದ ಹುಡುಗ ಬೇಡ ಬಿಡು, ಶ್ರೀಮಂತ ಆದ್ರೇನು, ಬಡವನ ಜೊತೆನೇ ಮದುವೆ ಆಗು ಅಂತ ಹೇಳ್ಬೋದಿತ್ತು. ನಾವು ಅವಳಕ್ಕಿಂತ ಹೆಚ್ಚು ವಾದ ಮಾಡಿ ನಾವೇ ಗೆಲ್ಬೇಕು ಅಂತ ನಾಟಕ ಮಾಡ್ತಾ ಇರ್ಬೇಕಾದ್ರೆ ಏನನ್ಸ್ತು? ನಾವು ಮಗಳಿಗೆ ಯಾವ ಥರ ಶಿಕ್ಷೆ ಕೊಡ್ತೀವಿ? 35 ವರ್ಷದ ಗಂಡನ ತಂದು ಮದುವೆ ಮಾಡಿ ಯಾವ ಥರ ಅವಳಿಗೆ ಶಿಕ್ಷೆ ಕೊಡ್ತೀವಿ? ಪಾಪ ಚಿಕ್ಕ ವಯಸ್ಸಿಗೆ ಗಂಡ ಸತ್ತಿದ್ರೆ ಒಂಥರ ಆಗುತ್ತಲ್ಲ ಅಂತ ಯೋಚನೆ. ಹಂಗೆ ಅನ್ಸ್ತಾ? ಆದರೆ ನಾಟಕದಲ್ಲಿ ನೀವು ಹಂಗೆ ಮಾಡಲಿಲ್ಲ ಅಲ್ವಾ? ಯಾಕೆ ಮಾಡಲಿಲ್ಲ ಹಾಗೆ? ನಾಟಕ ಅಲ್ವಾ ಅದು, ನಾವು ಗೆಲ್ಲಬೇಕು ಅಂತ ಇತ್ತಲ್ಲ. ತಂದೆ ತಾಯಿಗಳಿಗೆ ಒಪ್ಪಿಸ್ಬೋದಾ? ನಾವು ಯಾವ ರೀತಿ ಒಪ್ಪಿಸಿದ್ರು ಅವ್ರು ಒಪ್ಪೋದಿಲ್ಲ. ಅದಕ್ಕೆ ಅವರು ಹಿಂತಿರ್ಕೊಂಡು ಮಾತಾಡಿದ್ರೆ ಒಂದು ಪಕ್ಷ ಬೈತಾರೆ. ಅದಕ್ಕೆ ನಾವು ಹೇಳೋದೆಲ್ಲ ಹೇಳ್ಬೋದು, ಆದರೆ ಒಪ್ಪಿಲ್ಲ ಅಂದರೆ ಏನು ಮಾಡೋಕ್ಕಾಗ? ಹಠ ಮಾಡಿ ಒಪ್ಪಿಸ್ಬೇಕು. ಹಠ ಮಾಡಬೇಕು. ಯಾಕೆ ಆ ಥರ ಎರಡನೇ ಮದುವೆ ನಡೆಯುತ್ತೆ? ಅವ್ರ ಮನೇಲಿ ಬಡತನ ಇರುತ್ತೆ, ಅದನ್ನ ನೀಗಿಸ್ಕೊಳ್ಳೋದಕ್ಕೋಸ್ಕರ ಮಗಳನ್ನ ಬೇರೆಯವ್ರಿಗೆ ಕೊಟ್ಟು ಮದುವೆ ಮಾಡ್ತಾರೆ. ಹಾಗೆ ಮಾಡೋದು ಸರಿನಾ? ತಪ್ಪು. ಪ್ರೀತಿ, ಏನ್ರಿ? ನಿನ್ ಮಗಳಲ್ಲೇ ಓದ್ಕೋತಾ ಇದ್ದಾಳೆ. ಸ್ವಲ್ಪ ಕರಿ. ಯಾಕೆ? ಅದೇ ಅವತ್ತು ಹೇಳಿದ್ನಲ್ಲ ಮದ್ವೆ ಬಗ್ಗೆ, ಅದು ಸ್ವಲ್ಪ ಮಾತಾಡ್ಬೇಕು. ಓ, ಅದಾ ಆ ಗಂಡಂಗೆ ಏನ್ ಕೆಲ್ಸ? ಗಂಡನ್ಗ ಸಾಫ್ಟ್ವೇರ್ ಇಂಜಿನಿಯರ್ ಕಡೆ. ಓ, ಹಾಗಾದ್ರೆ ಮಾಡ್ಬಿಡೋಣ, ಕರಿತೀನಿ. ಗೀತಾ. ಏನಮ್ಮ? ನಿಮ್ಮಪ್ಪ ಗಂಡನ ಕಡೆಯವ್ರಿಗೆ ಕರ್ಕೊಂಡು ಬಂದಿದ್ದಾರೆ. ಒಳ್ಳೆ ಹುಡುಗ ಅಪ್ಪ, ಮದ್ವೆ ಮಾಡ್ತೀವಿ ನಿಂಗೆ ಈ ವರ್ಷ. ಇಲ್ಲಪ್ಪ, ನಾನು ಮದ್ವೆ ಆಗಲ್ಲ ಇವಾಗಲೇ. ನಿಮ್ಮಪ್ಪನ ಹತ್ರ ಹೇಳಿ.
ಗೀತಾ ಏನಪ್ಪ ಅವತ್ತು ಹೇಳಿದ್ನಲ್ಲ ಏನ್ ಮಾಡುದಮ್ಮ ಇಲ್ಲಪ್ಪ ನನ್ ಮದ್ವೆ ಆಗಲ್ಲ ಏಕೆ ನನ್ಗೆ 18 ವರ್ಷ ತುಂಬಾ ತನಕ ನನ್ ಮದ್ವೆ ಆಗಲ್ಲಪ್ಪ ನಮ್ ಸಂಪ್ರದಾಯದಲ್ಲಿ 15 ವರ್ಷಕ್ಕೆ ಮದ್ವೆ ಆಗ್ಬೇಕು 14 ವರ್ಷಕ್ಕೆ ಮದ್ವೆ ಆದ್ರೆ ಅದು ಬಾಲ್ಯ ವಿವಾಹ ಆಗತ್ತೆಪ್ಪ ಕಾನೂನು ಪ್ರಕಾರ ಯಾವ ವಿವಾಹ ನಮ್ಗೆ ಗೊತ್ತಿಲ್ಲ ನಮ್ ಸಂಪ್ರದಾಯದ ವಿರುದ್ಧ ನಡೆದವರಲ್ಲಿ ಉಳಿಯೋದಿಲ್ಲ ಅಷ್ಟೇ ಇಲ್ಲಪ್ಪ ನನ್ ಮದ್ವೆ ಆಗಲ್ಲ ಮುಂದೆ ತೊಂದರೆ ಅನ್ಬಸೋರು ನಾವೇ ಚಿಕ್ಕ ವಯಸ್ಸಕ್ಕೆ ಮದ್ವೆ ಆಗ್ಬಿಟ್ಟು ನೋಡಮ್ಮ ನಮ್ ಸಂಪ್ರದಾಯ ಪ್ರಕಾರ ನಡ್ಕೊಳ್ಳೇಬೇಕು ನೀನು ಇಲ್ಲಪ್ಪ ನೀವ್ ಎಷ್ಟೇ ಇಟ್ ಮಾಡಿದ್ರು ನನ್ ಮದ್ವೆ ಮಾಡ್ಕೊಳ್ಳಲ್ಲ 18 ವರ್ಷ ತುಂಬದ್ಮೇಲೆ ಬೇಕಾದ್ರೆ ಮಾಡ್ಕೊತೀನಿ ಏನ್ SSLC ಓದ್ಸಿರೋದಕ್ಕೆ ಇಷ್ಟೊಂದು ಮಾತಾಡ್ತಾ ಇದ್ದೀಲ್ಲ ನಾನು PUC ಓದಿಸ್ಬಿಡ್ತೀನಿ ಇನ್ನೆಷ್ಟು ಮಾತಾಡ್ತಿದ್ದೆ ನೀನು ನಿಮ್ಮ ಮಕ್ಳ ಭವಿಷ್ಯ ನೀವೇ ಹಾಳು ಮಾಡಕ್ಕಾಗುತ್ತಪ್ಪ ಹಾಗಾದ್ರೆ ನೀನು ಸ್ಕೂಲ್ ಕಳ್ಸಿದ್ರೆ ತಪ್ಪಾಗೋಯ್ತಾ ತಪ್ಪಾಯ್ತು ಅಂತಲ್ಲಪ್ಪ ತಿಳುವಳಿಕೆ ಇರೋದಕ್ಕೆ ನಾನು ಮಾತಾಡಿದ್ದು ನನ್ಗಿಂತ ತಿಳುವಳಿಕೆ ಇದೆಯಾ ನಿನಗೆ ಏನ್ ಮಾಡ್ತೀಯೋ ನಮ್ಗೆ ಗೊತ್ತಿಲ್ಲ ಈ ಸಂಪ್ರದಾಯ ಪ್ರಕಾರ ನಡ್ಕೊಂಡ್ರೆ ಈ ಮನೇಲಿ ನಿನ್ಗೆ ಜಾಗ ಇಲ್ಲಾಂದ್ರೆ ಏನಾದ್ರು ಮಾಡ್ಕೊ ನಿಮ್ಮ ಅಮ್ಮನ ಹತ್ರ ಹೇಳ್ಬಿಟ್ಟೋಗು ಇಲ್ಲಮ್ಮ ನನ್ ಖಂಡಿತ ನಾನು ಇವಾಗಲೇ ಮದುವೆ ಮಾಡ್ಕೊಳ್ಳಲ್ಲಮ್ಮ ನೀವೇ ಹೇಳಿ ಯಾಕೆ ಮದುವೆ ಆಗಲ್ಲ ನಮ್ಮಪ್ಪ ಅಮ್ಮ ನನಗೆ 11 ವರ್ಷ 12 ವರ್ಷಕ್ಕೆ ಮದುವೆ ಮಾಡ್ತಾರೆ 14 ವರ್ಷ ಆಗಿದ್ರು ಮದುವೆ ಆಗಲ್ಲ ಅಂತಾಳೆ ಯಾಕೆ ಮದುವೆ ಆಗಲ್ಲ ನಿಮ್ಮ ಅಪ್ಪ ಅಮ್ಮಂಗಾರ ತಿಳುವಳಿಕೆ ಇರಲಿಲ್ಲಪ್ಪ ಆದ್ರೆ ಆಗಿನ ಕಾಲ ತರ ಈಗಿನ ಕಾಲ ಇಲ್ವಲ್ಲಮ್ಮ ತಂದೆ ತಾಯಿ ಮಾತಿಗೆ ವಿರುದ್ಧ ಮಾತಾಡ್ತೀಯಾ ಕೊಟ್ರೆ ನೋಡು ನಿನ್ಗೆ ಜಾಸ್ತಿ ಆಗೋಗೈತೆ ಸ್ಕೂಲಿಗೆ ಕಳ್ಸಿದ್ರೆ ಜಾಸ್ತಿ ಮಾತಾಡ್ತೀಯಲ್ಲ ಇಲ್ಲಮ್ಮ ನನ್ ಖಂಡಿತ ಮದುವೆ ಮಾಡ್ಕೊಳ್ಳಲ್ಲ ಆದ್ಮೇಲೆ ನಿಮ್ಮ ಇಷ್ಟ ಅದೇ ನಿಮ್ಮ ಅಪ್ಪನ ಜೊತೆ ಹೇಳ ನೀವು ಮಗಳ ಪಾತ್ರ ಮಾಡಿದ್ರಿ ಅಲ್ವಾ ನಿನ್ ವಯಸ್ಸು ಎಷ್ಟು ಅಂತ ಹೇಳಿದ್ರು 14 ನಿನ್ ಪಾತ್ರದ ಬಗ್ಗೆ ನೀನು ಏನು ಯೋಚನೆ ಮಾಡ್ಕೊಂಡೆ 14ನೇ ವಯಸ್ಸಲ್ಲಿ ಮದುವೆ ಆದರೆ ಮುಂದೆ ತೊಂದರೆ ಆಗುತ್ತೆ ಆ ವಯಸ್ಸಲ್ಲಿ ಏನೂ ತಿಳುವಳಿಕೆ ಇರಲ್ಲ ಹೆಚ್ಚಾಗಿ ಅಪ್ಪ ಅಮ್ಮನ ಬಲವಂತಕ್ಕೆ ಮದುವೆ ಆಗಿಬಿಟ್ರೆ ಆಮೇಲೆ ಮುಂದೆ ಕಾಯಿಲೆ ಎಲ್ಲ ಬರುತ್ತೆ ಸಂಸಾರದಲ್ಲಿ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋ ಶಕ್ತಿ ಇರಲ್ಲ ಅವಾಗ ಅದರಿಂದ ತುಂಬ ತೊಂದರೆ ಆಗುತ್ತೆ ಮುಂದೆ ಜೀವನ ನಡೆಸೋದಕ್ಕೆ ಅನ್ನೋದು ಅಂತ ಅಂದ್ಕೊಂಡೆ ಅಲ್ವಾ ನಿನ್ನ ತಂದೆ ತಾಯಿಗಳಿಗೆ ಏನು ಹೇಳಬೇಕು ಅಂತ ಅಂದ್ಕೊಂಡೆ ಅವ್ರಿಗೆ 18 ವರ್ಷ ಹುಡುಗಿಗೆ ಮತ್ತು ಹುಡುಗಂಗೆ 21 ವರ್ಷ ತುಂಬ ಆದಮೇಲೆ ಮದುವೆ ಮಾಡಿದ್ರೆ ಒಳ್ಳೆಯದು ಆ ವಯಸ್ಸಲ್ಲಿ ಸ್ವಲ್ಪ ತಿಳುವಳಿಕೆ ಇರುತ್ತೆ ಅದಕ್ಕಿಂತ ಹಿಂದೆ ಮದುವೆ ಮಾಡಿದ್ರೆ ತೊಂದರೆ ಆಗುತ್ತೆ ಮುಂದೆ ಜೀವನ ನಡೆಸೋರಿಗೆ ಅಂತ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ನಿನ್ನ ಅಕ್ಕದಲ್ಲಿ ಏನೇನು ಹೇಳಿದೆ ಅಲ್ವಾ ಅದು ಆ ರೀತಿ ನಡೆಯುತ್ತಾ ನಿಜ ಜೀವನದಲ್ಲಿ ನಡೆಯುತ್ತೆ ಅಂದರೆ ಅದನ್ನು ಅರ್ಥ ಮಾಡ್ಕೊಂಡ್ರೆ ತಂದೆ ತಾಯಿ ನಡೆಯುತ್ತೆ ಇಲ್ಲಾಂದರೆ ಅವರು ಸಮಾಜಕ್ಕೋಸ್ಕರ ಎದುರುಕೊಂಡು ಮಕ್ಳಿಗೆ ಮದುವೆ ಮಾಡಿಬಿಟ್ರೆ ಅವ್ರ ಸಂಪ್ರದಾಯ ಅಂತ ತಿಳ್ಕೊಂಡು ಮದುವೆ ಮಾಡಿದ್ರೆ ನಡೆಯಲ್ಲ ನೀ ಏನು ಹೇಳಿದೆ ತಂದೆ ತಾಯಿಗಳಿಗೆ ನಾಟಕದಲ್ಲಿ ನನ್ನ ಮದುವೆ ಆಗಲ್ಲ 18 ವರ್ಷ ತುಂಬಿದ್ಮೇಲೆ ಮದುವೆ ಆಗ್ತೀನಿ ಇವಾಗಲೇ ಮದುವೆ ಆಗಲ್ಲ ಹೇಳಿದೆ ತಂದೆ ತಾಯಿ ಯಾಕೆ ಒಪ್ಪಲ್ಲ ಅವರು ಹಿಂದಿನಿಂದ ಸಂಪ್ರದಾಯ ಪ್ರಕಾರ ನಡ್ಕೊಂಬಂದಿರ್ತದೆ ಹೆಣ್ಮಕ್ಳು ಮನೇಲಿ ಇದ್ದರೆ ತುಂಬ ಜನಗಳು ಹಾಡ್ಕೋತಾರೆ ಏನಾದರೂ ಭಯ ಆಗುತ್ತೆ ಏನಾದರೂ ಹೆಣ್ಮಕ್ಳ ಬಗ್ಗೆ ಕೆಟ್ಟದಾಗ ಮಾತಾಡ್ತಾ ಇರ್ತಾರೆ ಅನ್ನೋದು ಮತ್ತು ವಯಸ್ಸಿಗೆ ಬರೋಕ್ಕಿಂತ ಮೊದಲೇ ಹೆಣ್ಮಕ್ಳು ಮನೇಲಿ ಇರಿಸ್ಕೋಬಾರ್ದು ಅನ್ನೋದು ಅವ್ರ ಸಂಪ್ರದಾಯದಿಂದ ಬಂದಿರುತ್ತೆ ಅಂತ ಅಂದ್ಕೊಂಡಿದ್ವಿ ತಂದೆ ತಾಯಿಗಳು ಹಾಗೆ ಇರಬೇಕಾದ್ರೆ ನೀ ಯಾವ ರೀತಿ ಹೇಳಿದ್ರೆ ಅವ್ರು ಒಪ್ತಾರೆ ಹೇಗೆ ಒಪ್ಪಿಸ್ಬೋದು ಅವ್ರನ್ನ ಮೊದಲು ಅವ್ರಿಗೆ ಈ ಸಮಾಜದ ಬಗ್ಗೆ ಏನು ಅಂತ ತಿಳುವಳಿಕೆನ ನೀಡಬೇಕು ಯಾರು ನೀಡಬೇಕು ತಿಳುವಳಿಕೆ ನಾವೇ ತಂದೆ ತಾಯಿ ಪಾತ್ರ ಮಾಡಿದ್ರಿ ಅಲ್ವಾ ನೀವಿಬ್ರು ನಿಮಗೆ ಆ ಪಾತ್ರದ ಬಗ್ಗೆ ಏನು ಹೇಳಿದ್ರು ನಮ್ಮ ಮಗಳು ದೊಡ್ಡವಳಾದ್ಮೇಲೆ ಮನೇಲಿ ಇರಿಸ್ಕೋಬಾರ್ದು ನೋಡಿದವರೆಲ್ಲ ಆಡ್ಕೊಳ್ತಾರೆ ಇನ್ನೂ ಮದುವೆ ಮಾಡಿಲ್ಲ ಅಂದ್ಕೊಳ್ತಾರೆ 18 ವರ್ಷ ಆಗೈತೆ 16 ವರ್ಷ ಆಗೈತೆ ಮದುವೆ ಮಾಡಿಲ್ಲ ಮಡಿಕೊಂಡಿರ್ತಾರೆ ಅಂತ ಆಡ್ಕೋತಾರೆ ನಮ್ಮ ಜವಾಬ್ದಾರಿನೂ ಕಮ್ಮಿ ಆಗಬೇಕು ಅದಕ್ಕೆ ಅವಳನ್ನ ಮದುವೆ ಮಾಡಿಬಿಟ್ರೆ ನಮಗೆ ಒಂದು ಭಾರ ಕಳ್ದಂಗೆ ಆಗುತ್ತೆ 16 ವರ್ಷಕ್ಕೆ ಮದುವೆ ಮಾಡಬೇಕು ಅಂತ ಅವರ ಹಿಂದಿನ ಕಾಲದಿಂದನೂ ಬಂದಿರುತ್ತೆ ಅದೇ ರೀತಿ ಮುಂದೆನೂ ಆಗಬೇಕು ಅನ್ನೋದು ಅವ್ರ ಆಸೆ ಆಗಿರುತ್ತೆ ಆದ್ದರಿಂದ 16 ವರ್ಷಕ್ಕೆ ಮದುವೆ ಮಾಡಿಬಿಡ್ಬೇಕು ಇರಿಸ್ಕೋಬಾರ್ದು ಇರಿಸ್ಕೊಂಡ್ರೆ ಅವ್ರಿಗೆ ಒಂಥರ ಭಾರ ಏನೋ ಒತ್ಕೊಂಡಿರೋ ರೀತಿ ಅವ್ರು ಬೇಗ ಅದನ್ನ ಇಳಿಸ್ಬೇಕಲ್ಲಪ್ಪ ಅನ್ನೋ ರೀತಿ ಆದ್ದರಿಂದ ಸಂಪ್ರದಾಯಕ್ಕೋಸ್ಕರನೂ ಅವ್ರ ಭಾರ ಇಳಿಸ್ಕೊಳ್ಳೋಕ್ಕೋಸ್ಕರನೂ 16 ವರ್ಷಕ್ಕೆ ಮದುವೆ ಮಾಡಬೇಕು ಏನಂತ ಯೋಚಿಸ್ಕೊಂಡ್ರಿ ಏನು ಹೇಳಬೇಕು ಅಂತ ಯೋಚಿಸ್ಕೊಂಡ್ರಿ ಅವಳು 16 ವರ್ಷಕ್ಕೆ ಮದುವೆ ಆಗಲೇಬೇಕು ಆ ರೀತಿ ಅದು ಸಂಪ್ರದಾಯದ ಪ್ರಕಾರ ಹಳ್ಳಿಗಳಲ್ಲಿರುತ್ತಲ್ಲ 16 ವರ್ಷಕ್ಕೆ ಮದುವೆ ಆಗಬೇಕು 16 ವರ್ಷಕ್ಕೆ ಮದುವೆ ಆಗಲಿಲ್ಲ ಅಂದರೆ ಅವಳಿಗೆ ಏನೋ ತಪ್ಪು ಮಾಡೈತೆ ನೆಕ್ಸ್ಟು ಮನೆಯವ್ರಿಗೆಲ್ಲ ಒಂಥರ ಹಾಡ್ಕೊಳ್ಳೋದು ಆಮೇಲಿಂದ ಒಂಥರ ಮನೆಯವ್ರಿಗೂ ತಂದೆ ತಾಯಿಗಳಿಗೆ ಹೆಣ್ಮಕ್ಳಿದೆ ಸ್ವಲ್ಪ ಭಾರ ಹೆಣ್ಮಕ್ಳು ಬೇಗ ಕಡಿಲಪ್ಪ ಅಂತ ಎಲ್ಲ ಹೇಳ್ತಾ ಇರ್ತಾರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಿಬಿಟ್ಟು ನಾವು ಪಾತ್ರ ಹೀಗಾಗುತ್ತೆ ಅಲ್ವಾ ಇದು ಆಗೋದು ಸರಿನಾ ತಪ್ಪು ನಾಟಕದ ಪ್ರಕಾರ ಸರಿ
ಹಿಂದೆ ಎಲ್ಲ ಮಾಡ್ತಿದ್ರಲ್ಲ ಅದು ಅವ್ರಿಗೆ ಸರಿ, ಈಗಿನ ಕಾಲದಲ್ಲಿ ತಪ್ಪು ಮೇಡಮ್. ಈಗ ಅದು ಯಾರೂ ಒಪ್ಕೊಳ್ಳಲ್ಲ ಮೇಡಮ್. 18 ವರ್ಷ 19 ವರ್ಷ ಆಗಲೇಬೇಕು ಈಗ. ಯಾಕೆ 18 ವರ್ಷ ಆಗಲೇಬೇಕು? ಏಕೆಂದರೆ 18 ವರ್ಷಕ್ಕಿಂತ ಮುಂಚೆ ಅವರು ಅವ್ರ ಬೆಳವಣಿಗೆ ಸರಿಗೆ ಆಗಿರೋದಿಲ್ಲ. ಮದುವೆ ಆದಮೇಲೆ ಚಿಕ್ಕ ವಯಸ್ಸಿನಲ್ಲಿ ಮದುವೆ ಆಗಿದ್ರೆ ಹೆಣ್ಮಕ್ಳಿಗೆ ಜಾಸ್ತಿ ತೊಂದರೆಗಳು ಬರುತ್ತೆ. ಆದ್ದರಿಂದ ಆ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋಕೆ ನೆಕ್ಸ್ಟ್ ಅದು ಕಾನೂನು ಪ್ರಕಾರ ತಪ್ಪು. ಆದ್ದರಿಂದ 18 ವರ್ಷ ತುಂಬಿದ್ಮೇಲೆ ಮದುವೆ ಆಗಬೇಕು. ನೀವು ನಾಟಕದಲ್ಲಿ ಕೊನೆಗೆ ಏನಾಯಿತು, ಮಗಳು ಗೆಲ್ತಾಳ ಅಥವಾ ತಂದೆ ತಾಯಿ ಗೆಲ್ತಾರ? ಇಬ್ಬರು ಸಮ ಮೇಡಮ್. ವಾದದಲ್ಲಿ ನಿಂತಿತ್ತು. ಯಾರು ಒಪ್ಕೋತಾರೆ ಕೊನೆಯಲ್ಲಿ? ಕೊನೆಗೆ ಮಗಳನ್ನೇ ಒಪ್ಪಿಸ್ಬೇಕು. ನಾಟಕದಲ್ಲ ಅಥವಾ ನಿಜ ಜೀವನದಲ್ಲಿ? ನಿಜ ಜೀವನದಲ್ಲಿ ಮಗಳು ಒಪ್ಪಿಕೊಂಡಲ್ಲಿ ಮಗಳು ಒಪ್ಕೊಳ್ಳಲ್ಲ ಮೇಡಮ್. ಹೆಣ್ಮಕ್ಳು ತಂದೆ ತಾಯಿಗಳನ್ನ ಒಪ್ಪಿಸ್ಬೋದು ಅಂತ ಅನ್ಕೋತೀರಾ? ಹೇಗೆ ಹೇಳಿದ್ರೆ ತಂದೆ ತಾಯಿಗಳು ಒಪ್ಕೋತಾರೆ? ಅವ್ರಿಗೆ ಅವ್ರ ಮನಸ್ಸಿಗೆ ಎಲ್ಲ ಅರ್ಥ ಆಗಬೇಕು ಆ ರೀತಿ ನಾವು ಹೇಳಿದಾಗ ಅರ್ಥ ಮಾಡ್ಕೋತಾರೆ ಮೇಡಮ್. ಅರ್ಥ ಆಗೋ ರೀತಿ ನಾವು ಹೇಳಿದ್ರೆ ಅವ್ರಿಗೆ ಅರ್ಥ ಮಾಡ್ಕೋತಾರೆ. ಮೊದಲು ಅವ್ರ ಮನಸ್ಸನ್ನ ನಾವು ಒಲಿಸ್ಕೋಬೇಕು ಮೇಡಮ್. ಅವ್ರು ಹೇಳ್ದಾಗ ಕೇಳ್ತೀವಿ ಅಂತ ಅವ್ರನ್ನ ನಮ್ಮ ಕಡೆ ಒಲಿಸ್ಕೊಂಡು ಆಮೇಲೆ ಶಾಂತ ರೀತಿಯಿಂದ ಯಾವುದೇ ಜಗಳ ಆಗದ ರೀತಿಯಲ್ಲಿ ನಿಧಾನದಿಂದ ಅವ್ರ ಮನಸ್ಸನ್ನು ಒಲಿಸ್ಕೊಂಡು ಅವ್ರ ಒಪ್ಪಿಗೆ ಕೊಡಬೇಕು ಅನ್ನೋ ರೀತಿಯಿಂದ ಹೇಳಬೇಕು. ತಿಳುವಳಿಕೆ ನೀಡಬೇಕು.